ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಎಂದು ಮಾಜಿ ಸಂಸದ ವಿಜಯ್ ಸಂಕೇಶ್ವರ್ ತಿಳಿಸಿದರು. ನಗರದಲ್ಲಿ ನಡೆದ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಗೆಲುವು ಅವರ ಗೆಲುವಲ್ಲ, ನಮ್ಮೆಲ್ಲರ ಗೆಲುವು. ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವ ಕ್ಷೇತ್ರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಚ್ಚುಮೆಚ್ಚಿನ ಸಚಿವರು. ಅವರನ್ನು ನಾವು ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ತಿಳಿಸಿದರು. ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿರುವ ಬಿಜೆಪಿ ಕಾರ್ಯಕರ್ತರು ಬಹಳಷ್ಟು ಕ್ರಿಯಾಶೀಲರಾಗಿದ್ದಾರೆ. ಜನರಲ್ಲೂ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಜಗತ್ತಿನಲ್ಲೇ ಭಾರತ ಇನ್ನಷ್ಟು ಮುಂದುವರೆದ ರಾಷ್ಟವಾಗಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಎಂದರು. ವಾತಾವರಣವನ್ನು ನೋಡಿದರೆ ಮತ್ತೆ ಜನರಲ್ಲಿ ಒಂದು ಜಾಗೃತಿ ಮೂಡಿದೆ. ಮೋದಿಜಿಯವರ ಸ್ವತಂತ್ರ ಭಾರತ ಯಾವ ರೀತಿ ಇರಬೇಕು ಆಫ್ಟರ್ 100 ಇಯರ್ಸ್, ಈ 75 ವರ್ಷ ಆಯ್ತು. ಈಸ್ ನಾಟ್ ಥಿಂಕಿಂಗ್ ಅಬೌಟ್ ಈಸ್ ಥಿಂಕಿಂಗ್ ಅಬೌಟ್ 100th year ಆಫ್ ಇಂಡಿಯನ್ ಇಂಡಿಪೆಂಡೆಂಟ್ ಹೌ ಸೆಲೆಬ್ರೇಟ್. ಸೊ ಅವರ ಅವಶ್ಯಕತೆ ಮತ್ತು ಅವರ ವರ್ಚಸ್ಸು ನಾವು ಭಾರತೀಯರಂತೆ ಹೇಳ್ಕೊಳ್ಳೋಕ್ಕೆ ಭಾಳ ಮುಜುಗರ ಪಡ್ತಿದ್ದೀವಿ. ಒಂದು 10 ವರ್ಷದಿಂದ ಇವತ್ತಿನಿಂದ ನಾವು ಭಾರತೀಯ ಅಂತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಒಬ್ಬ ಮೋದಿಯವರು ಸಾಕಷ್ಟು ಕೆಲಸ ಮಾಡಿದರೂ ಕೂಡ ಅವರ ವಿಷನ್ ಏನಿದೆ ಅದನ್ನು ಸಮರ್ಥ ನಾಯಕರಾಗಿ ಮಿನಿಸ್ಟರ್ಗಳು ಮತ್ತು ಎಂ ಪಿಯವರು ಮತ್ತು ಟೋಟಲ್ ಬ್ಯೂರೋಕ್ರಸಿ, ಮೊದಲಿನ ಬ್ಯೂರೋಕ್ರಸಿ ಮತ್ತು ಈಗಿನ ಬ್ಯೂರೋಕ್ರಸಿ ಅನ್ನೋದಕ್ಕೆ ಭಾಳ ಚೇಂಜ್ ಆಗಿದೆ. ಇನ್ನೂ ಭಾಳ ಚೇಂಜ್ ಆಗೋದಿದೆ. ಜೋಶಿಯವರ ಇವತ್ತು ಒಂದು ಸಮರ್ಥವಾದಂಥ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅತಿ ಹತ್ತಿರವಾದಂಥ ಅವರು ಅಂದರೆ ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ. ಈ 20 ವರ್ಷ ಅವರು ಪೂರೈಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕರುಗಳಾದ ಅಮೃತ ದೇಸಾಯಿ, ಸೀಮಾ ಮಸೂತಿ, ಮಾಜಿ ಮಹಾಪೌರರಾದ ಈರೇಶ್ ಅಂಚಟಿಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಧಾರವಾಡ.